ನಮಸ್ಕಾರ ಸ್ನೇಹಿತರ ಅನ್ನ ಭಾಗ್ಯ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರ ಇನ್ ಮುಂದೆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಅನ್ನಭಾಗ್ಯ ಯೋಜನೆಯ ಹಣ ಅಕ್ಕಿ ಬದಲು ಏನು ಹಣ ಕೊಡ್ತಿದ್ರು ಈ ಒಂದು ಹಣ ಬರಲ್ಲ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಯಾಕೆ ಬರಲ್ಲ ಏನು ಅನ್ನುವಂತದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮುಂದಿನ ದಿನಗಳಲ್ಲಾದ್ರೆ ನಿಮ್ಗೆ ಅನ್ನ ಭಾಗ್ಯ ಯೋಜನೆಯ ಹಣ ಬರಲ್ಲ ಅಂತ ಹೇಳ್ತಿದ್ದಾರೆ ಯಾಕೆ ಏನು ಅನ್ನುವಂತಹ ಒಂದು ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಮತ್ತೆ ಯಾರ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಚಾನಲ್ಗೆ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದರೆ ಕೊಡಿ ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು ನೋಡಿ ಸ್ನೇಹಿತರೆ ನಾನೀಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ ನೋಡಿ ಇಲ್ಲಿ ಪ್ರಹ್ಲಾದ್ ಜೋಶಿ ಲಾಂಚಸ್ ಪಿ ಎಂ ಎಸ್ ಫೋರ್ ಪಾಯಿಂಟ್ ಓ ಆಪ್ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಆಗಸ್ಟ್ ಒಂದರಂದು ಪ್ರೈಸ್ ಮಾನಿಟರಿಂಗ್ ಸಿಸ್ಟಮ್ನ ಹೊಸ ಆವೃತ್ತಿಯನ್ನು ಬಿಡುಗಡೆ ಮಾಡಿದ್ದಾರೆ ದೇಶಾದ್ಯಂತ ಆಹಾರ ಧಾನ್ಯಗಳ ಬೆಲೆಗಳ ಅಪ್ಡೇಟ್ ಮಾಹಿತಿ ಈ ಆಪ್ನಲ್ಲಿ ಸಿಗುತ್ತದೆ ಅನ್ನಭಾಗ್ಯ ಯೋಜನೆ ಹಣ ಇರೋದಕ್ಕೆ ಈ ಆ್ಯಪ್ಗೆ ಸಂಬಂಧ ಏನು ಅಂತ ನೀವು ಕೇಳ್ಬೋದು ಯಾಕೆ ಏನು ಅನ್ನುವಂಥದ್ದು ಹೇಳ್ತೀನಿ ನೋಡಿ ಸ್ನೇಹಿತರೆ ಹಾಗೆಯೇ ಇಲ್ಲಿ ನೋಡಿ ಯಾವುದೇ ರಾಜ್ಯ ಸರ್ಕಾರಕ್ಕೆ ಹೆಚ್ಚುವರಿ ಅಕ್ಕಿ ಬೇಕಿದ್ದರೆ ಕೇಂದ್ರದಿಂದ ನೇರವಾಗಿ ಖರೀದಿಸುವ ಅವಕಾಶವನ್ನು ನೀಡಲಾಗಿದೆ ನೋಡಿ ನಿಮ್ಗೆ ಏನ್ ಮಾಡ್ತಿದ್ರು ಕರ್ನಾಟಕದಲ್ಲಿ ಐ ನಿಮ್ಗೆ ಐದು ಕೆಜಿ ಅಕ್ಕಿ ಕೊಡ್ತಿದ್ರು ಇನ್ನು ಐದು ಕೆಜಿ ಅಕ್ಕಿಯ ಬದಲಾಗಿ ಹಣವನ್ನಾದ್ರೆ ಕೊಡ್ತಿದ್ರು ಈಗ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಗಳಿಗೆ ಅಕ್ಕಿ ಖರೀದಿ ಮಾಡೋದಕ್ಕೆ ಅವಕಾಶ ಆದ್ರೆ ಕೊಟ್ಟಿದ್ದಾರೆ ಸ್ನೇಹಿತರೆ ಈಗ ನೋಡಿ ಅವರು ಯಾವುದೇ ರಾಜ್ಯ ಸರ್ಕಾರಕ್ಕೆ ಹೆಚ್ಚುವರಿ ಅಕ್ಕಿ ಬೇಕಿದ್ದರೆ ಕೇಂದ್ರದಿಂದ ನೇರವಾಗಿ ಖರೀದಿಸುವ ಅವಕಾಶವನ್ನು ನೀಡಲಾಗಿದೆ ನೇರವಾಗಿ ಅಕ್ಕಿ ಆದ್ರೆ ತೆಗೆದುಕೊಳ್ಳಬಹುದು ಈಗ ನಮ್ಮ ಒಂದು ಸಿದ್ದರಾಮಯ್ಯ ಸರ್ಕಾರ ಅವರು ತುಂಬಾ ಸರಿ ಕೇಂದ್ರ ಸರ್ಕಾರವನ್ನ ಕೇಳಿದ್ರು ನಮ್ಗೆ ಅಕ್ಕಿ ಕೊಡಿ ನಾವು ಜನರಿಗೆ ಅಕ್ಕಿ ಕೊಡ್ಬೇಕು ಅಂತ ಕೇಂದ್ರ ಸರ್ಕಾರದಿಂದ ಕಡೆಯಿಂದ ಆದ್ರೆ ಅಕ್ಕಿ ಕೊಟ್ಟಿರ್ಲಿಲ್ಲ ಓಕೆನಾ ಈಗ ಕೇಂದ್ರ ಸರ್ಕಾರದಿಂದ ಒಂದು ಪರ್ಮಿಷನ್ ಆದ್ರೆ ಬಂದಿದೆ ಈಗ ಎಲ್ಲಾ ಒಂದು ನಮ್ಮ ಕರ್ನಾಟಕ ಅಂತಾನೆ ಅಲ್ಲ ಎಲ್ಲ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರದಿಂದ ನೇರವಾಗಿ ಅಕ್ಕಿಯನ್ನಾದ್ರೆ ತಗೋಬಹುದು ದುಡ್ಡು ಕೊಟ್ಟು ತಗೋಬೇಕಾಗುತ್ತೆ ನೋಡಿ ಅದೆಷ್ಟು ದುಡ್ಡು ಕೊಟ್ಟು ತಗೋಬಹುದು ಏನು ಅನ್ನುವಂಥದ್ದೆಲ್ಲ ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರ ಇಲ್ಲಿ ವಿವಿಧ ಆಹಾರ ಧಾನ್ಯಗಳ ಬೆಲೆಗಳ ಮೇಲೆ ನಿಗಾ ಇಡಲು ಪ್ರೈಸ್ ಮಾನಿಟರಿಂಗ್ ಸಿಸ್ಟಮ್ ಅಥವಾ ಪಿ ನ ನಾಲ್ಕನೇ ಆವೃತ್ತಿಯ ಆಪ್ ಅನ್ನು ಕೇಂದ್ರ ಗ್ರಾಹಕರ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಅನಾವರಣಗೊಳಿಸಿದ್ದಾರೆ ಈ ಮುಂಚೆಯೇ ಈ ಆಪ್ನಲ್ಲಿ ಇಪ್ಪತ್ತೆರಡು ವಸ್ತುಗಳ ಬೆಲೆಗಳನ್ನು ಟ್ರ್ಯಾಕ್ ಮಾಡಲಾಗಿತ್ತು ನಾಲ್ಕನೇ ಆವೃತ್ತಿಯಲ್ಲಿ ಹದಿನಾರು ಹೊಸ ಸೇರ್ಪಡೆಗಳಾಗಿವೆ ಇದರೊಂದಿಗೆ ಈ ಆಪ್ನಲ್ಲಿ ಮೂವತ್ತೆಂಟು ಆಹಾರ ವಸ್ತುಗಳ ದೇಶವ್ಯಾಪಿ ದರಗಳನ್ನು ಟ್ರ್ಯಾಕ್ ಮಾಡಬಹುದು ಮತ್ತೆ ರಾಗಿ ಗೋಧಿ ಜೋಳ ಮೊದಲಾದವುಗಳನ್ನು ಹೊಸದಾಗಿ ಪಿಎಂಎಸ್ ಮಾನಿಟರಿಂಗ್ ಸಿಸ್ಟಮ್ಗೆ ಸೇರಿಸಲಾಗಿದೆ ದೇಶಾದ್ಯಂತ ಮೂವತ್ನಾಲ್ಕು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಐನೂರ ಐವತ್ತು ಸೆಂಟರ್ಗಳಿಂದ ಈ ಆಹಾರ ವಸ್ತುಗಳ ಬೆಲೆಗಳ ಮಾಹಿತಿ ಈ ಆಪ್ಗೆ ಬರುತ್ತದೆ ಈ ದರ ವ್ಯತ್ಯಯವನ್ನು ಗಮನಿಸಿ ಸೂಕ್ತ ನೀತಿ ನಿರ್ಧಾರ ತೆಗೆದುಕೊಳ್ಳಲು ಸರ್ಕಾರಕ್ಕೆ ಈ ಪಿಎಂಎಸ್ ಅನುವು ಮಾಡಿಕೊಡುತ್ತದೆ ಹಣದುಬ್ಬರ ನಿಯಂತ್ರಣಕ್ಕೆ ಈ ವ್ಯವಸ್ಥೆ ಬಹಳ ಉಪಯುಕ್ತವಾಗಲಿದೆ ಅಂತ ಹೇಳ್ತಿದ್ದಾರೆ ಈ ಮೂವತ್ತೆಂಟು ಆಹಾರ ವಸ್ತುಗಳ ಬೆಲೆಗಳು ಹಣದುಬ್ಬರದ ಶೇಕಡ ಮೂವತ್ತೊಂದು ಭಾಗವನ್ನು ನಿರ್ಧರಿಸುತ್ತದೆ ಎಂಬುದು ಗಮನಾರ್ಹ ರಾಜ್ಯಗಳು ನೇರವಾಗಿ ಅಕ್ಕಿ ಖರೀದಿಸಲು ಅವಕಾಶ 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 ಆದ್ರೆ ಕೊಟ್ಟಿದ್ದಾರೆ ಇಷ್ಟು ದಿನದಿಂದ ಜನರಿಗೆ ಐದು ಕೆಜಿನೂ ಅಕ್ಕಿನೇ ಕೊಡಬೇಕು ಐದು ಕೆಜಿನೂ ಈ ಮತ್ತೆ ಈಗ ಏನು ಹಣ ಕೊಡ್ತಿದ್ದಾರೆ ಅದ್ರ ಬದಲು ಅಕ್ಕಿನೇ ಕೊಡ್ಬೇಕಂತ ಸಾಕಷ್ಟು ಜನ ಹೇಳ್ತಿದ್ರು ಇನ್ನು ಮುಂದೆ ನಿಮ್ಗೆ ಹತ್ತು ಕೆ ಜಿನೂ ಆಹಾರ ಧಾನ್ಯಗಳೇ ಬರುವಂತಹ ಸಾಧ್ಯತೆ ಆದ್ರೆ ತುಂಬಾನೇ ಕಾಣಿಸ್ತಿದೆ ಸ್ನೇಹಿತರೆ ಆದರೆ ಕೆಲವರು ಏನು ಹೇಳ್ತಿದ್ದಾರೆ ನಮ್ಗೆ ಐದು ಕೆಜಿನೇ ಆಹಾರ ಧಾನ್ಯಗಳು ಸಾಕು ಇನ್ನು ಐದು ಕೆಜಿ ದ್ ಹಣನೇ ಕೊಡ್ಲಿ ಯಾಕಂದ್ರೆ ನಮಗೆ ರೇಷನ್ ಅಕ್ಕಿ ಚೆನ್ನಾಗಿರಲ್ಲ ಅಂತೆಲ್ಲ ಹೇಳ್ತಿರ್ತಾರೆ ಅದೇ ಏನು ಮಾಡೋಕ್ಕಾಗಲ್ಲ ಸರ್ಕಾರ ಒಂದು ಸರಿ ಕೇಂದ್ರ ಸರ್ಕಾರದಿಂದ ಖರೀದಿಸಲು ನಿರ್ಧಾರ ಮಾಡಿದೆ ಅಂದ್ರೆ ಸಿದ್ದರಾಮಯ್ಯ ಅವರು ಡಿಸೈಡ್ ಮಾಡಿ ಈಗ ಕೇಂದ್ರ ಸರ್ಕಾರದಿಂದ ಅಕ್ಕಿಯನ್ನ ಖರೀದಿ ಮಾಡಿದ್ದಾರೆ ನಿಮ್ಗೆ ಇನ್ ಮುಂದೆ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಬದಲಿನ ಹಣ ಆದ್ರೆ ಬರಲ್ಲ ಇನ್ ಮುಂದೆ ಹತ್ತು ನಿಮ್ಗೆ ಆಹಾರ ಧಾನ್ಯಗಳೇ ಸಿಗುತ್ತೆ ಸ್ನೇಹಿತರೆ ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾ ಜ್ಯೋತಿಷರು ಪ್ರೀತಿಯಲ್ಲಿ ಕಿರಿಕಿರಿ ಮದುವೆ ಸಮಸ್ಯೆ ಗಂಡ ಎಂಟಿ ಕಿರಿಕಿರಿ ಅತ್ತೆ ಸೊಸೆ ಜಗಳ ಶತ್ರುಗಳ ನಾಶ ಮಹಿಳೆಯರು ಗುಪ್ತ ಸಮಸ್ಯೆಗೆ ವಿಶೇಷ ಪರಿಹಾರ ಆದ್ರೆ ಮಾಡಿಕೊಡ್ತಾರೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂತಹ ನಂಬರ್ಗಾದ್ರೆ ಕರೆ ಮಾಡಿ ಈಗ ತುಂಬಾ ಸರಿ ಖರೀದಿ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿದ್ರು ಕೇಂದ್ರ ಸರ್ಕಾರದಿಂದ ಅಕ್ಕಿ ಕೊಟ್ಟಿರ್ಲಿಲ್ಲ ಈಗ ಕೇಂದ್ರ ಸರ್ಕಾರದಿಂದಾನೇ ಅಕ್ಕಿ ಕೊಡೋದಕ್ಕೆ ರೆಡಿ ಆಗಿದ್ದಾರೆ ಅಂದ್ರೆ ಈಗ ನಮ್ಮ ಒಂದು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನಿದೆ ಅದು ತಗೊಳ್ಳೆ ತಗೊಳ್ಳುತ್ತೆ ಅಕ್ಕಿ ಅವ್ರ ಹತ್ರ ಇನ್ನು ಮುಂದೆ ನಿಮಗೆ ಮುಂದಿನ ದಿನಗಳಲ್ಲಿ ಈಗ ಆಲ್ರೆಡಿ ಜುಲೈ ತಿಂಗಳಿನ ಅನ್ನಭಾಗ್ಯ ಯೋಜನೆ ಹಣ ನಿಮ್ಮ ನಿಮ್ಮ ಖಾತೆಗಳಿಗೆ ಜಮಾ ಆಗಿದೆ ಓಕೆನಾ ಸಾಕಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಅಂದ್ರೆ ಮುಂದಿನ ಕಂತುಗಳಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಹತ್ತು ಕೆಜಿನು ಆಹಾರ ಧಾನ್ಯಗಳೇ ಬರುತ್ತೆ ಸ್ನೇಹಿತರೆ ನೋಡಿ ಇಲ್ಲಿ ರಾಜ್ಯಗಳಿಗೆ ಅಕ್ಕಿ ಕೊರತೆ ಬಿದ್ದರೆ ಅವು ಮುಕ್ತ ಮಾರುಕಟ್ಟೆ ಮಾರಾಟ ಯೋಜನೆ ಮೂಲಕ ನೇರವಾಗಿ ಆಹಾರ ನಿಮಗೆ ನಿಗಮವಾದ ಎಫ್ಸಿಐನಿಂದ ಖರೀದಿಸಬಹುದು ಅಕ್ಕಿಯನ್ನು ಖರೀದಿಸಲು ಈ ಹರಾಜಿನಲ್ಲಿ ಪಾಲ್ಗೊಳ್ಳಬೇಕಿಲ್ಲ ಎಂದು ಕೇಂದ್ರ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರಾದ್ರೆ ಈ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಕುಂಟಾಲ್ಗೆ ಎರಡ್ ಸಾವಿರದ ಎಂಟುನೂರು ಬೆಲೆಗೆ ಅಕ್ಕಿಯು ರಾಜ್ಯಗಳಿಗೆ ಸಿಗಲಿದೆ ಒಂದು ಕುಂಟಾಲ್ ಬಂದ್ಬಿಟ್ಟು ಎರಡ್ ಸಾವಿರದ ಎಂಟುನೂರು ರೂಪಾಯಿ ಲೆಕ್ಕದಲ್ಲಿ ಅಕ್ಕಿ ಆದರೆ ಸಿಗುತ್ತೆ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಪಡಿತರ ಯೋಜನೆ ಅಡಿ ಪ್ರತಿ ಕುಟುಂಬಕ್ಕೆ ಐದು ಕಿಲೋ ಉಚಿತ ಅಕ್ಕಿ ಒದಗಿಸುತ್ತದೆ ಇದು ಕೇಂದ್ರ ಸರ್ಕಾರದಿಂದ ಐದು ಕೆಜಿ ಬರುವಂತ ನಿಮ್ಮೆಲ್ಲರಿಗೂ ಗೊತ್ತಿದೆ ಯಾವುದೇ ರಾಜ್ಯ ಸರ್ಕಾರಗಳಿಗೆ ಇದಕ್ಕಿಂತ ಹೆಚ್ಚು ಅಕ್ಕಿ ಬೇಕಿದ್ದು ಕುಂಟಾಲ್ಗೆ ಎರಡ್ ಸಾವಿರದ ಎಂಟುನೂರು ಬೆಲೆಗೆ ಅಕ್ಕಿಯನ್ನು ಎಫ್ ಸಿ ಐನಿಂದ ನಿಂದ ಪಡೆಯಬಹುದು ನೋಡಿ ಈಗ ಕೇಂದ್ರ ಸರ್ಕಾರದಿಂದ ನಿಮ್ಗೆ ಐದು ಕೆಜಿ ಬರಬೇಕಿತ್ತು ಐದು ಕೆಜಿ ಆದ್ರೆ ನಿಮಗೆ ಕೊಡ್ತಿದ್ದಾರೆ ಆಹಾರ ಧಾನ್ಯಗಳು ಅಂದ್ರೆ ಅಕ್ಕಿ ಮಾತ್ರ ಅಲ್ಲ ಆಹಾರ ಧಾನ್ಯಗಳು ಕೊಡ್ತಿದ್ದಾರೆ ಓಕೆನಾ ಐದು ಕೆಜಿ ಆಹಾರ ಧಾನ್ಯಗಳು ಕೇಂದ್ರ ಸರ್ಕಾರದಿಂದ ಕೊಡ್ತಿದ್ದಾರೆ ರಾಜ್ಯ ಸರ್ಕಾರದಿಂದ ಐದು ಕೆಜಿ ಕೊಡಬೇಕಾಗಿರೋ ಬದಲಿಗೆ ಹಣ ಕೊಡ್ತಿದ್ರು ಇನ್ ಮುಂದೆ ಈಗ ನಮ್ಮ ಒಂದು ರಾಜ್ಯ ಸರ್ಕಾರದವರು ಕೂಡ ಕೇಂದ್ರ ಸರ್ಕಾರದ ಬಳಿ ಅಕ್ಕಿಯನ್ನು ಖರೀದಿಸಿ ನಿಮ್ಗೆ ಒಂದು ಇನ್ ಮುಂದೆ ಆದ್ರೆ ಆಹಾರ ಧಾನ್ಯಗಳೇ ಕೊಡ್ತಾರೆ ಅಂತ ಕಂಡು ಬರ್ತಿದೆ ಇಲ್ಲಿ ಹತ್ತು ಕೆಜಿ ಓಕೆನಾ ಈಗ ಈಗ ಸಿದ್ದರಾಮಯ್ಯ ಸರ್ಕಾರ ಸರ್ಕಾರದ ಕಡೆಯಿಂದ ಕ್ವಿಂಟಾಲ್ಗೆ ಎರಡ್ ಸಾವಿರದ ಎಂಟುನೂರು ಬೆಲೆಗಾದ್ರೆ ಅವರು ಖರೀದಿಸಿ ನಿಮಗೆ ಕೊಡಬಹುದು ಯಾಕಂದ್ರೆ ಅವ್ರು ತುಂಬಾ ಸರಿ ಟ್ರೈ ಮಾಡಿದ್ರು ಜನರಿಗೆ ಕೊಡಬೇಕು ಆಹಾರ ಧಾನ್ಯಗಳೇ ಅಂತ ಮುಂದಿನ ದಿನಗಳಲ್ಲಾದ್ರೆ ಸಿಗುತ್ತೆ ಸ್ನೇಹಿತರೆ ಇದು ಸದ್ಯ ಮಟ್ಟಕ್ಕೆ ಬರ್ತಿರುವಂತಹ ಅಪ್ಡೇಟ್ಸ್ ನಿಮ್ಗೆ ಇನ್ನು ಬೇರೆ ಏನಾದ್ರು ಡೌಟ್ಸ್ ಇದ್ರೆ ವಿಡಿಯೋ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಮತ್ತೇನಾದ್ರೂ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಯ್ತಾ ಇಲ್ಲ ಅನ್ನುವಂಥದ್ದು ಕೂಡ ಪ್ರತಿಯೊಬ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ